a marsupial. Is it koala? Well, I don't know the name. This is like a meerkat. No. I recognize this animal, but koala bear? Goose? The flying something. I don't know what it's called. 20 ವರ್ಷದಿಂದ ಇಲ್ಲಿ ನಾಲಾಗುಳು ತೊರೆ ಹಳ್ಳದಲ್ಲಿ ಹೆಚ್ಚಿಗೆ ಬಿದಿರು ಮಳೆ ಒಂಗೆ ಸಾಲು ಸಿಗೆ ಮಳೆ ಎಲ್ಲ ಇತ್ತು. ಆವಾಗ ಒಂದ್ಸಲ ಹೋದ್ರೆ ಈ ಥರ ಹಿಂಗೆ ನಾವು ಏನಾರು ಅಲ್ಲಿಗೆ ಹೋದ್ರೆ ಅವಾಗ ನೋಡಿದ್ರೆ 15-20 ಮೇಲೆ ಈ ಥರ ಸಿಗೋವು. ಆಮೇಲೆ ಮರಗಳನ್ನೆಲ್ಲ ಲೈನ್ ಹೋಗಿ ಕಡಿಯೋಕೆ ಹಾಕೋಕೆ ಹೋಗ್ತಾರೆ, ಕಡಿತಾ ಇದ್ದಾರೆ ಮರಗಳು. ಸಿಗೆ ಮಳೆ ಬಿದಿರು ಎಲ್ಲ ಕಡಿಯೋದ್ರಿಂದ ಪ್ರಾಣಿಗಳು ಕ್ಷೀಣಿಸ್ತಾ ಇದ್ದಾವೆ. ಮಾನವನಿಗೆ ತುಂಬ ಸಹಾಯಕ ಆಗ್ತಕ್ಕಂಥ ಕಾಡು ಪಾಪವನ್ನು ಸಂರಕ್ಷಣೆ ಮಾಡಬೇಕು, ಅದನ್ನು ಉಳಿಸ್ಬೇಕು. ಕಾಡು ಪಾಪವು ಒಂದು ನಿಶಾಚರ ಜೀವಿಯಾಗಿದ್ದು ಶತಮಾನಗಳಿಂದ ಜನರ ಕಲ್ಪನಾಶಕ್ತಿಯನ್ನು ಸೆರೆ ಹಿಡಿದಿದೆ. ಈ ಪ್ರಾಣಿಗಳು ಹಗಲಿನಲ್ಲಿ ಕಾಣದೇ ಇರುವುದರಿಂದ ಬಹಳ ರಹಸ್ಯಮಯ ಜೀವಿ ಎನಿಸಿಕೊಂಡಿದೆ. ಒಂದರ್ಥದಲ್ಲಿ ಇವುಗಳು ನಮ್ಮ ಪೂರ್ವಜರೆನಿಸಿಕೊಳ್ಳುತ್ತವೆ ಹಾಗೂ ನಾವು ಈ ಜೀವಿಗಳಿಂದಲೇ ವಿಕಸಿತಗೊಂಡಿದ್ದೇವೆ. ಆದರೂ ನಮ್ಮಿಂದಲೇ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿರುವುದು ಯೋಚನಾರ್ಹ ವಿಷಯವಾಗಿದೆ. ಶ್ರೀಲಂಕಾ ಮತ್ತು ದಕ್ಷಿಣ ಭಾರತದ ಅರಣ್ಯಗಳಲ್ಲಿ ಕಾಣಸಿಗುವ ಈ ಪ್ರಾಣಿಗಳು ಸರ್ವಾಹಾರಿಗಳಾಗಿರುತ್ತವೆ. ಕಾಡು ಪಾಪಗಳು ಇಂಗ್ಲಿಷ್ನಲ್ಲಿ ಪ್ರೈಮೇಟ್ ಎಂದು ಕರೆಯಲ್ಪಡುತ್ತವೆ. ಶ್ರೀಲಂಕಾದಲ್ಲಿ ಉನಹಪುಲುವ, ಮರಾಠಿಯಲ್ಲಿ ವನ್ಮಾನವ್ ಎಂದು, ಕನ್ನಡದಲ್ಲಿ ಕಾಡಿನ ಮಗು ಎಂಬರ್ಥದ ಕಾಡು ಪಾಪ. ಕಾಡು ಪಾಪಗಳ ಹತ್ತಿರದ ಸಂಬಂಧಿಗಳೆಂದರೆ ಸ್ಲೋಲಾರಿಸ್ ಸುಂಡ, ಬೆಂಗಾಲ್, ಪಿಗ್ಮಿ, ಜಾವನ್, ಬಂಕಾ, ಫಿಲಿಪೈನ್, ಬಾರ್ನಿಯನ್, ಕೆಎನ್ ರಿವರ್ ಮತ್ತು ಜಗತ್ತಿನೆಲ್ಲೆಡೆ ಕಾಣಸಿಗುವ ಬುಷ್ ಬೇಬೀಸ್. ಕಾಡು ಪಾಪಗಳು ಯಾವುದೇ ಅಪೇಕ್ಷೆಗಳಿಲ್ಲದೆ ಬದುಕುತ್ತವೆ. ಒಂದು ಮರ ಭದ್ರತೆ ಹಾಗೂ ತಿನ್ನಲು ಆಹಾರವನ್ನು ಕೊಡುತ್ತದೆ ಎಂದಾದರೆ ತನ್ನ ಸಂಪೂರ್ಣ ಜೀವಿತಾವಧಿಯನ್ನ ಆ ಮರದಲ್ಲೇ ಕಳೆಯುತ್ತವೆ. ಆದರೂ ಈ ಜೀವಿಗಳ ಕುರಿತು ಹೆಚ್ಚೇನೂ ಅನ್ವೇಷಣೆಗಳು ನಡೆಯದ ಕಾರಣ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಕಾಡು ಪಾಪಗಳಿಂದ ರೈತರಿಗೆ ಮತ್ತು ನಮಗೆ ತುಂಬ ಉಪಯೋಗ ಇದೆ ಅಂತಲೇ ಹೇಳಬೇಕಾಗ್ತಿದೆ. ಯಾಕೆಂದರೆ ಕಾಡು ಪಾಪಗಳು ಹಾನಿಕಾರಕ ಅಂದರೆ ಬೆಳೆ ಹಾಳು ಮಾಡ್ತಕ್ಕಂಥ ಹಾನಿಕಾರಕ ಕೀಟಗಳನ್ನು, ಇಲಿ ಮರಿಗಳನ್ನು ತಿಂದು, ಕಪ್ಪೆ ಇಲ್ಲಾಂದರೆ ಹಲ್ಲಿ, ಓತಿ ಈ ಥರದ್ದು ಪ್ರಾಣಿಗಳನ್ನು ತಿಂದು ಜೀವಿಸ್ತಕ್ಕಂಥ ಪ್ರಾಣಿ. ಆದರೆ ಇಂದು ಎಲ್ಲ ಬದಲಾಗಿ ಹೋಗಿದೆ. ಕಳ್ಳ ಬೇಟೆಯಿಂದಾಗಿ ಇವುಗಳ ಸಂತತಿ ಗಣನೀಯವಾಗಿ ಕ್ಷೀಣಿಸಿದೆ. ಒಂದು ವಿಷಯ ಹೇಳಲು ಬಯಸುತ್ತೇನೆ. 6 ತಿಂಗಳ ಕೆಳಗೆ ಒಂದು ಕಾಡು ಪಾಪವನ್ನು ರಕ್ಷಿಸಿ ನೋಡಿದಾಗ ಆ ಪ್ರಾಣಿಯು ಹಸಿವು ಮತ್ತು ಬಾಯಾರಿಕೆಯಿಂದ ಕಷ್ಟಪಡುತ್ತಿತ್ತು. ಅದನ್ನು ಬನ್ನೇರ್ಘಟ್ಟ ಆಸ್ಪತ್ರೆಗೆ ಕರೆದುಕೊಂಡು ಹೋದ ನಂತರ ಅದು 1 ಗಂಟೆ ಕಾಲದಲ್ಲೇ ತೀರಿಕೊಂಡಿತು. ಸ್ಥಳೀಯ ಜನರು ಹಿಂದಿನಿಂದಲೂ ಕಾಡು ಪಾಪಗಳ ಪ್ರತಿ ಅಂಗದಲ್ಲೂ ಔಷಧೀಯ ಹಾಗೂ ಪ್ರಭಾವಶಾಲಿ ಶಕ್ತಿ ಇದೆ ಎಂದು ನಂಬಿದ್ದಾರೆ. ಹಳ್ಳಿಗಳಲ್ಲೂ ಯಾಕೆ, ಕೆಲವಾರು ಪಟ್ಟಣಗಳಲ್ಲಿಯೂ ಕೂಡ ಮೂಢನಂಬಿಕೆಗಳಿಂದ ಈ ಕಾಡು ಪಾಪಗಳ ರಕ್ತವನ್ನು, ಅದರ ಹೃದಯವನ್ನು ಪಿನ್ಗಳಿಂದ ಚುಚ್ಚಿ ರಕ್ತವನ್ನು ಎಳೆದು ಮಾಯಮಾಟದಲ್ಲಿ ಉಪಯೋಗಿಸುತ್ತಿದ್ದಾರೆ. ಮುದ್ದಾಗಿರುವ ಈ ಪ್ರಾಣಿಗಳನ್ನು ಸಾಕಣೆಗಾಗಿ ಕಾನೂನುಬಾಹಿರ ರೀತಿಯಲ್ಲಿ ಸಾಗಿಸುವ ದಂಧೆ ಕೂಡ ಹೆಚ್ಚಾಗಿದೆ. ಇದರ ಜೊತೆಗೆ ಹೆಚ್ಚುತ್ತಿರುವ ರಸ್ತೆಗಳು, ವಿದ್ಯುತ್ ಕಂಬಗಳ ಕಾರಣವಾಗಿಯೂ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ.
ಇದು ಹೀಗೇ ಮುಂದುವರಿದರೆ ಕಾಡು ಪಾಪಗಳು ಇತಿಹಾಸದ ಪುಟ ಸೇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವುಗಳನ್ನು ಸಂರಕ್ಷಿಸುವ ಒಂದೇ ಉಪಾಯ ಜನರಲ್ಲಿ ಜಾಗೃತಿ ಮೂಡಿಸುವುದು. ಹಳ್ಳಿ ಜನ ಮತ್ತು ನಮ್ಮ ಜೀವ ಸಂಖ್ಯೆಗೆ ಒಂದು ವಿಷಯ ನಾನು ತಿಳಿಸಲು ಇಚ್ಛೆ ಪಡುತ್ತೇನೆ. ಈ ಕಾಡು ಪಾಪ ಮತ್ತು ಹಲವಾರು ವನ್ಯಜೀವಿಗಳು ನಮ್ಮ ಎಲ್ಲರ ಸಂರಕ್ಷಣೆಯನ್ನು ಜೊತೆಗೆ ಕಾಪಾಡುತ್ತದೆ. ಅದರಿಂದ ಇದರ ರಕ್ಷಣೆ ನಮ್ಮ ಎಲ್ಲರ ಕೈಯಲ್ಲಿದೆ. ಬರೀ ಕಾನೂನು ಇದರ ರಕ್ಷಣೆಗೆ ಇದ್ದರೆ ಸಾಲದು. ಈ ವಿಷಯವನ್ನು ನೀವೆಲ್ಲರೂ ಜಾಗೃತಿ ಪಡಿಸಿದರೆ ಒಳ್ಳೆಯದು. ಬರೀ ವರ್ಚಸ್ವ ಮೃಗ ಅಂದರೆ ಹುಲಿ, ಸಿಂಹ, ಆನೆ ಅಥವಾ ಕರಡಿನ ಮಾತ್ರ ಉಳಿಸಲು ಪ್ರಯಾಸ ಪಟ್ಟರೆ ಸಾಲದು. ಇನ್ನೂ ಹಲವಾರು ಚಿಕ್ಕ ಪುಟ್ಟ ವನ್ಯಜೀವಿಯು ನಮ್ಮ ಎಲ್ಲರ ಬೆಂಬಲವನ್ನು ಕೋರಿಕೊಳ್ಳುತ್ತವೆ. ಇವೆಲ್ಲರಲ್ಲಿ ನಮ್ಮಂತೆ ಆದ ಒಂದು ಚಿಕ್ಕ ವನಮಾನವ ನಮ್ಮ ಕಾಡು ಪಾಪವ ಧ್ವನಿ ಕೇಳಿ. ಕಾಡು ಪಾಪಗಳು ಸಹಸ್ರಾರು ವರ್ಷಗಳಿಂದ ವಿಕಸಿತಗೊಂಡಿವೆ, ಅದೆಷ್ಟೋ ಸಹಸ್ರ ವರ್ಷಗಳಿಂದ ಅಸ್ತಿತ್ವದಲ್ಲಿವೆ. ಮಂಗಗಳು ಇವುಗಳಿಂದ ವಿಕಸಿತಗೊಂಡಿದ್ದರೆ ನಾವು ಮಂಗಗಳಿಂದ ವಿಕಸಿತರಾಗಿದ್ದೇವೆ. ನಾವು ಖಂಡಿತವಾಗಿಯೂ ಈ ಜೀವಿಗಳಿಗೆ ಋಣಿಯಾಗಿರಬೇಕು. ವಿಕಸನದ ಶಿಖರದಲ್ಲಿರುವ ಮನುಷ್ಯರಾದ ನಮಗೆ ನಡೆದು ಹೋಗಿರುವುದನ್ನು, ನಡೆಯಲಿರುವುದನ್ನು ಸರಿಪಡಿಸುವ ಸಾಮರ್ಥ್ಯ ಖಂಡಿತವಾಗಿಯೂ ಇದೆ. ಅದರಲ್ಲಿ ನಮ್ಮ ಸ್ವಾರ್ಥವೂ ಅಡಗಿದೆ. ಆ ರೀತಿಯಾಗಿ ನಾವು ನಮ್ಮ ಜೀವನವನ್ನ, ನಮ್ಮ ಮುಂದಿನ ಪೀಳಿಗೆಯವರ ಜೀವನವನ್ನ ಇನ್ನಷ್ಟು ಭದ್ರಪಡಿಸಿಕೊಳ್ಳುತ್ತೇವೆ. ಇಷ್ಟಪಟ್ಟರೆ ನಮ್ಮಿಂದ ಬದಲಾವಣೆ ಖಂಡಿತ ಸಾಧ್ಯ. ನಾವು ಇಷ್ಟಪಡುತ್ತೇವೆ ಕೂಡ. ಜೊತೆಗೆ ನಾವು ಬದಲಾವಣೆಯನ್ನು ತರುವುದು ಅಗತ್ಯವಾಗಿದೆ. ನಮ್ಮ ದಿನನಿತ್ಯದ ಬದುಕಿನ ಜಂಜಾಟದಲ್ಲಿ ಒಂದು ಪುಟ್ಟ ಮಗುವಿನ ಕೂಗನ್ನು ಕೇಳಿಸದಷ್ಟು ಕಿವುಡರಾಗಿದ್ದೇವೆ. ಜನರನ್ನು ಮನವೊಲಿಸುವ, ಸಂಘಟಿಸುವ, ಅವರಲ್ಲಿ ಜಾಗೃತಿ ಮೂಡಿಸುವ ನಿರಂತರ ಹೋರಾಟಕ್ಕೆ ಈಗ ಸಮಯ ಬಂದಿದೆ. ಸ್ಥಳೀಯರ ಸಕ್ರಿಯ ಸಹಯೋಗಕ್ಕೆ ಪ್ರೋತ್ಸಾಹಿಸಲು ಈಗ ಸಮಯ ಬಂದಿದೆ. ಈ ಹಳ್ಳಿಗಳ ಮತ್ತು ಸರ್ಕಾರಿ ಇಲಾಖೆಗಳ ನಡುವೆ ಸೇತುವೆ ಕಟ್ಟಲು ಈಗ ಸಮಯ ಬಂದಿದೆ. ನಗರ ಪ್ರದೇಶಗಳಲ್ಲಿ ಕಾಡು ಪಾಪಗಳ ಸಂಶೋಧನಾ ಪ್ರಯೋಗಾಲಯಗಳಿಗಿಂತಲೂ ಅವುಗಳ ಸಂರಕ್ಷಣೆಗೆಂದೇ ದುಪ್ಪಟ್ಟು ಮೀಸಲು ಪ್ರದೇಶವನ್ನು ತೆರೆಯುವ ಸಮಯ ಈಗ ಬಂದಿದೆ. ಹಾಗೂ ಕಾಡು ಪಾಪಗಳ ರಕ್ಷಣೆಗೆ ಜನರೇ ಇಳಿಯುವ ಸಮಯ ಈಗ ಬಂದಿದೆ. ಇದುವೇ ಈ ನಿಟ್ಟಿನಲ್ಲೊಂದು ಪ್ರಾರಂಭ. ಬಾಶ್ ಎಂಬುದು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ಅದ್ಭುತ ಉತ್ಪನ್ನಗಳನ್ನು ತಯಾರಿಸುವ ಒಂದು ಕಂಪನಿಯಾಗಿದೆ. ಈಗ ವ್ಯವಹಾರವು ಒಂದು ಸಮಗ್ರ ವಿಷಯವೆಂದು ನೀವು ನೋಡಿದರೆ ಅದು ಕೇವಲ ಲಾಭ ಗಳಿಸುವುದು ಹೇಗೆಂದು ಎಲ್ಲೋ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟ ವಿಷಯವಾಗಿದೆ. ಆದರೆ ನನ್ನ ದೃಷ್ಟಿಕೋನದಲ್ಲಿ ವ್ಯಾಪಾರಗಳ ವ್ಯವಹಾರವು ಹೆಚ್ಚು ಸಮತೋಲಿತವಾಗಿರಬೇಕು. ಇದು ಕೇವಲ ಲಾಭ ಗಳಿಸುವ ಬಗ್ಗೆ ಅಲ್ಲ, ಇದು ಸಮಾಜಗಳು ಕೆಲಸ ಮಾಡುವ ಬಗ್ಗೆ ಮತ್ತು ಈ ಸಮಾಜಗಳನ್ನು ಉಳಿಸಿಕೊಳ್ಳುವ ಬಗ್ಗೆಯೂ ಹೌದು. ನಾವು ವ್ಯವಹಾರ ಮಾಡುವ ಸ್ಥಳದಲ್ಲಿ ಪರಿಸರವನ್ನು ಉಳಿಸುವುದು, ಬೆಳೆಸುವುದು ಮತ್ತು ಕಾಪಾಡುವುದು ನಮ್ಮ ಕೈಯಲ್ಲಿದೆ. ಈ ದಿಕ್ಕಿನಲ್ಲಿ ನಮ್ಮ CSR ತಂಡವು ಶಿಕ್ಷಣ ಹಾಗೂ ಪರಿಸರ ರಕ್ಷಣೆ ಎರಡರ ಬಗ್ಗೆಯೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದು ಸಾಮಾಜಿಕ ಬದಲಾವಣೆಗಳನ್ನು ತರುತ್ತಿದೆ. ಇದು ಬಹಳ ಹೆಮ್ಮೆಯ ವಿಷಯ. ಕಾಡು ಪಾಪ ಅಳಿದು ಹೋಗುತ್ತಿದೆ, ಇದು ಲಘುವಾಗಿ ತೆಗೆದುಕೊಳ್ಳುವ ಸಂಗತಿಯಲ್ಲ. ನಮ್ಮ ಮುಂದಿನ ಪೀಳಿಗೆಯು ಕಾಡು ಪಾಪಗಳನ್ನು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಓದಿ ನೋಡದೆ ಕಾಡುಗಳಲ್ಲಿಯೂ ನೋಡಬೇಕೆಂಬುದನ್ನು ನಾವು ಬಯಸುತ್ತೇವೆ. ಅದಕ್ಕಾಗಿ ಬಾಶ್ನ CSR ವಿಭಾಗವು ಪಾಸ್ ಎಂದರೆ ಫೋಟೋಗ್ರಫಿ ಅಂಡ್ ವೈಲ್ಡ್ ಲೈಫ್ ಸ್ಕ್ವಾಡ್ ಎಂಬ ತಂಡವನ್ನು ಪ್ರಾರಂಭಿಸಿದೆ. ಪಶ್ಚಿಮ ಘಟ್ಟಗಳ ಸುತ್ತಮುತ್ತ ಕಾಡು ಪಾಪದ ಬಗ್ಗೆ ಅರಿವು ಮೂಡಿಸಲು ಈ ತಂಡವು ಸ್ವಯಂ ಸೇವಕರನ್ನು ತೊಡಗಿಸಿದೆ. ನೀವೆಲ್ಲರೂ ಸಹ ಈ ತಂಡದ ಭಾಗಿಗಳಾಗಬಹುದು. ಇದು ಕೇವಲ ಕಾಡು ಪಾಪಗಳ ಉಳಿವಿಕೆಯ ಬಗ್ಗೆ ಮಾತ್ರವಲ್ಲದೆ ಅನೇಕ ಪೂರಕ ವಿಷಯಗಳನ್ನು ಹೊಂದಿದೆ. ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಹಾಗೂ ಸ್ನೇಹಿತರೊಂದಿಗೆ ಈ ಸಂದೇಶವನ್ನು ಹಂಚಿಕೊಳ್ಳಿ, ಇದೇ ನಮ್ಮ ಕೋರಿಕೆ. ಆದ್ದರಿಂದ ಈ ಕಾಡು ಪಾಪಗಳನ್ನು ಉಳಿಸಲು ಮತ್ತು ಪಶ್ಚಿಮ ಘಟ್ಟಗಳ ಪರಿಸರ ಸಮತೋಲನವನ್ನು ಕಾಪಾಡಲು ನಮ್ಮೊಂದಿಗೆ ಕೈ ಜೋಡಿಸಲು ಇದು ನಿಮಗೆ ಪ್ರೇರಣೆಯಾಗಲಿ.